ಹಳೆ ಮೈಸೂರು ಧಗ ಧಗಿಸ್ತಾ ಇದೆ. ಬೇಸಿಗೆ ಬಿಸಿಲ ಜೊತೆಗೆ ಲೋಕಸಭಾ ಎಲೆಕ್ಷನ್ ಕಾವು ಕೂಡ ಜೋರಾಗಿದೆ. ಈ ಬೆನ್ನಲ್ಲೇ ಒಕ್ಕಲಿಗ ಮತಗಳಿಗೆ ಕಾಂಗ್ರೆಸ್ ಮತ್ತು ದೋಸ್ತಿ ನಾಯಕರ ಕಿತ್ತಾಟ ಶುರುವಾಗಿದೆ. ಹೇಗಿದೆ ಈ ವಾರ್? ಸಿದ್ದವನದ ಮದ್ದು ಈಗ ಪ್ರಸ್ತಾಪಿಸಿದ್ಯಾಕೆ? ಶ್ರೀಗಳ ಫೋನ್ ಟ್ಯಾಪಿಂಗ್ ವಿಚಾರ ಮುನ್ನೆಲೆಗೆ ಬಂದಿದ್ಯಾಕೆ? ಇದೇ ಈ ಹೊತ್ತಿನ ವಿಶೇಷ ಒಕ್ಕಲಿಗರ ಸಂಗ್ರಾಮ. ಇದು ವರ್ಷ ನನಗೆ ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಬಿಟ್ಟಿದ್ದಾರಂತೆ ಮುಖ್ಯಮಂತ್ರಿ ಆಗಬೇಕು ಅಂತ 5 ವರ್ಷ. ಅದಕ್ಕೆ ಅಲ್ವಾ ಸಿದ್ಧವಂತಲ್ಲಿ ನಡೆದಿದ್ದು, ಸಿದ್ಧ ಔಷಧ ಹರಿದಿದ್ದು, ಅವ್ರನ್ನ ಕೇಳಿದ್ರೆ ಹೇಳ್ತಾರಪ್ಪ ಅವರಿಗೆ. ಪಕ್ಕ ಪಕ್ಕದಲ್ಲಿ ದಿನ ಏನು ಟಿವಿ ಒಬ್ರಿಗೊಬ್ರು ಕೊಟ್ಕೊಂಡು ಕೇಳ್ತಾ ಕೂತಿರ್ತೀರಿ ಟಿವಿಲಿ ನೋಡಿದೆ, ಅವ್ರನ್ನೇ ಕೇಳಿದ ಉತ್ತರ ಕೊಡಲ್ವಾ? ಬರ್ಬೋದು ಸ್ವಾಮೀಜಿಯವ್ರ ನಿಧಿ ಕೇಳ್ತೀರ. ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲೋ ಒಂಥರ ಬುದ್ಧಿ ಭ್ರಮಣೆ ಆಗಿಬಿಟ್ಟಿದೆ. ಬುದ್ಧಿ ಭ್ರಮಣೆಯಿಂದ ಏನೇನೋ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಏನು ಒಕ್ಕಲಿಗ ಲೀಡರ್ ಏನಲ್ಲ. ಈಗ ಅವ್ರಿಗೆ ಬಿಸಿ ತಡ್ಕೊಳಕ್ ಆಗ್ತಿಲ್ಲ, ಈ ಬೇಸಿಗೆ ಬಿಸಿನೂ ತಡ್ಕೊಳಕ್ ಆಗ್ತಿಲ್ಲ, ರಾಜ್ಯ ಬಿಸಿನೂ ತಡ್ಕೊಳಕ್ ಆಗ್ತಿಲ್ಲ, ಸೋಲಿನ ಆತಂಕ. ಫಸ್ಟು ಡಿ ಕೆ ಅವರು ಫಸ್ಟ್ ಸಿದ್ದರಾಮಯ್ಯನ ಕೇಳಿ ಯಾರು ಸರ್ಕಾರ ಬೀಳಿಸ್ತರು ಅಂತ. ಒಕ್ಕಲಿಗ ಮತಕ್ಕೆ ಧಗ ಧಗಿಸ್ತಿದೆ ಹಳೆ ಮೈಸೂರು ಭಾಗ. ಮತ್ತೆ ಪ್ರಸ್ತಾಪವಾದ ಫೋನ್ ಟ್ಯಾಪಿಂಗ್, ಸಿದ್ದವನದ ಮದ್ದು. ಹದಿನಾಲ್ಕು ಕ್ಷೇತ್ರ ಟಾರ್ಗೆಟ್, ಆಮೇಲೆ ನಿಲ್ಲುತ್ತಾ ಒಕ್ಕಲಿಗಾಸ್ತ್ರ ಪ್ರಯೋಗ. ರಾಜ್ಯ ರಾಜಕೀಯ ರಂಗೇರುತ್ತಿದೆ, ಲೋಕಸಭಾ ಕಾವು ಜೋರಾಗಿದೆ. ಎಲ್ಲಿ ನೋಡಿದ್ರೂ ರಾಜಕೀಯ ನಾಯಕರು ಅಬ್ಬರಿಸುತ್ತಿದ್ದಾರೆ, ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳೋಕೆ ಪ್ರಯತ್ನ ನಡೆಸುತ್ತಿದ್ದಾರೆ. ಚುನಾವಣೆ ವೇಳೆ ರಾಜಕೀಯ ನಾಯಕರ ಈ ಅಬ್ಬರ ಕಾಮನ್. ಆದರೆ ರಾಜ್ಯ ರಾಜಕೀಯದಲ್ಲಿ ಇದೆಲ್ಲವನ್ನು ಮೀರಿದ, ಇದೆಲ್ಲದಕ್ಕಿಂತ ಕುತೂಹಲಕಾರಿಯಾಗಿರುವ ಸನ್ನಿವೇಶವೊಂದು ನಡೆಯುತ್ತಿದೆ. ಆ ಸನ್ನಿವೇಶದ ಬಗ್ಗೆಯೇ ಇಂಟ್ರೆಸ್ಟಿಂಗ್ ಚರ್ಚೆಗಳು ನಡೆಯುತ್ತಿವೆ. ಅದೇನು ಗೊತ್ತಾ? ಅದೇ ಒಕ್ಕಲಿಗಾಸ್ತ್ರ. ರಾಜ್ಯ ರಾಜಕೀಯದಲ್ಲಿ ಇತ್ತೀಚೆಗೆ ಬೆಂಕಿ ಹೊತ್ತಿಸಿರೋದು ಇದೇ ಅಸ್ತ್ರ. ದೋಸ್ತಿ ನಾಯಕರು ಮತ್ತು ಕಾಂಗ್ರೆಸ್ ನಾಯಕರು ಒಕ್ಕಲಿಗ ಮತಗಳನ್ನು ಸೆಳೆಯೋಕೆ ಈ ಅಸ್ತ್ರವನ್ನು ಪ್ರಯೋಗ ಮಾಡುತ್ತಾ ಇದ್ದಾರೆ. ಈ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರಗಳ ಬಳಕೆ ಕೂಡ ಆಗ್ತಿದೆ. ಒಟ್ಟಿನಲ್ಲಿ ಒಕ್ಕಲಿಗಾಸ್ತ್ರದಿಂದ ರಾಜ್ಯದಲ್ಲಿ ಸೃಷ್ಟಿಯಾಗಿರೋದು ಅಲ್ಲೋಲ ಕಲ್ಲೋಲ. ಲೋಕಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕವ? ಖಂಡಿತ ಇಲ್ಲ. ಆದರೂ ಕೂಡ ಒಕ್ಕಲಿಗ ಮತಗಳನ್ನು ಸೆಳೆಯೋಕೆ ಮೂರು ಪಕ್ಷಗಳು ಮುಂದಾಗಿರೋದೇಕೆ? ತಂತ್ರ ಪ್ರತಿತಂತ್ರಗಳನ್ನ ರೂಪಿಸ್ತಾ ಇರೋದೇಕೆ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಂದ್ರೆ 2023 ವಿಧಾನಸಭಾ ಚುನಾವಣೆಯನ್ನ ಒಮ್ಮೆ ನೋಡಬೇಕು. ಆ ಚುನಾವಣೆಯಲ್ಲಿ ಗೆದ್ದೇ ಗೆಲ್ಲಬೇಕು ಅಂತ ಹಠ ತೊಟ್ಟಿದ್ದ ಡಿ ಕೆ ಶಿವಕುಮಾರ್ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳನ್ನ ಕಾಂಗ್ರೆಸ್ಗೆ ಬೀಳೋ ಹಾಗೆ ಮಾಡಿದ್ರು. ತಾನು ಸಿಎಂ ಆಗ್ತೀನಿ ಅಂತ ಹೇಳ್ಕೊಂಡಿದ್ದ ಡಿ ಕೆ ಶಿ ಒಕ್ಕಲಿಗ ಮತಗಳನ್ನ ಸೆಳೆಯೋದ್ರಲ್ಲಿ ಯಶಸ್ವಿಯಾಗಿದ್ರು. ವಿಧಾನಸಭಾ ಚುನಾವಣೆ ಬಂದ ಮೇಲೆ ಡಿ ಕೆ ಶಿ ಒಕ್ಕಲಿಗ ನಾಯಕ ಅಂತಾನೆ ಬಿಂಬಿತರಾದ್ರು. ಈಗ ಲೋಕಸಭಾ ಚುನಾವಣೆ ಬಂದಿದೆ. ಜೆಡಿಎಸ್ ಮತ್ತು ಬಿಜೆಪಿ ದೋಸ್ತಿ ಮಾಡಿಕೊಂಡಿವೆ. ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಹರಿದು ಹಂಚಿ ಹೋಗ್ತಿದ್ದ ಒಕ್ಕಲಿಗ ಮತಗಳು ಈಗ ಒಂದಾಗೋ ಸಾಧ್ಯತೆ ಇದೆ ಅನ್ನೋದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತು. ಒಕ್ಕಲಿಗ ಮತಗಳು ದೋಸ್ತಿಗೆ ಬಿದ್ರೆ ಖಂಡಿತ ಡಿ ಕೆ ಶಿ ಪ್ರಾಬಲ್ಯಕ್ಕೆ ಕುತ್ತು ಬರುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಹೀನಾಯ ಸೋಲು ಕೂಡ ಬರಬಹುದು. ಆದ್ರಿಂದ ಕಾಂಗ್ರೆಸ್ ಎಚ್ಚೆತ್ತುಕೊಂಡಿದೆ, ಒಕ್ಕಲಿಗಾಸ್ತ್ರವನ್ನ ಪ್ರಯೋಗ ಮಾಡಿದೆ. ಕಾಂಗ್ರೆಸ್ ಹೂಡಿದ್ದ ಮೊದಲ ಒಕ್ಕಲಿಗಾಸ್ತ್ರ ಅಂದ್ರೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಯದುವೀರ್ ವಿರುದ್ಧ ಒಕ್ಕಲಿಗ ಅಭ್ಯರ್ಥಿಯನ್ನ ನಿಲ್ಲಿಸಿದ್ದೇವೆ ಅಂತ ಹೇಳಿಕೊಂಡಿದ್ದು. ಎರಡನೇ ಒಕ್ಕಲಿಗಾಸ್ತ್ರವಾಗಿ ಬಳಕೆಯಾಗಿದ್ದು ಪ್ರತಾಪ್ ಸಿಂಹ. ಸಂಸದ ಪ್ರತಾಪ್ ಸಿಂಹ ಒಕ್ಕಲಿಗ ಅಭ್ಯರ್ಥಿ ಆಗಿದ್ದು ಬಿಜೆಪಿ ಪಕ್ಷ ಒಕ್ಕಲಿಗ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿಲ್ಲ. ಆದ್ರಿಂದ ಬಿಜೆಪಿ ಪಕ್ಷ ಒಕ್ಕಲಿಗ ವಿರೋಧಿ ಅಂತ ಹೇಳೋದ್ರ ಮತ್ತೊಂದು ಅಸ್ತ್ರವನ್ನ ಪ್ರಯೋಗಿಸ್ತು. ಈ ಅಸ್ತ್ರಗಳಿಗೆ ದೋಸ್ತಿ ನಾಯಕರು ಪ್ರತ್ಯಾಸ್ತ್ರವನ್ನು ಕೂಡ ಪ್ರಯೋಗ ಮಾಡಿದ್ರು. ಕಾಂಗ್ರೆಸ್ಗೆ ಒಕ್ಕಲಿಗರ ಮೇಲೆ ದಿಢೀರ್ ಪ್ರೀತಿ ಬಂದಿದೆ ಅಂತ ವ್ಯಂಗ್ಯವಾಡಿದ್ರು. ಒಕ್ಕಲಿಗರನ್ನೇ ತಪ್ಪಿಸ್ಬಿಟ್ಟು ಈಗ ಅರಸು ಮನೆತಂದವರು ಕೊಟ್ಟಿದ್ದಾರೆ. ಯಾರಿಗೆ ತಪ್ಪಿಸಿರೋದು? ಒಕ್ಕಲಿಗರಿಗೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಅವರಿಗೆ ಒಕ್ಕಲಿಗರ ಬಗ್ಗೆ ತುಂಬಾ ಅಭಿಮಾನ ಕಾಣ್ತಾ ಇದೆ. ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಜಿದ್ದಾಜಿದ್ದಿ ಹಳೆ ಮೈಸೂರು ಭಾಗದ ಎಲ್ಲ ಕ್ಷೇತ್ರಗಳಿಗೆ ಹರಡಿತು. ಒಕ್ಕಲಿಗ ಜಿದ್ದಾಜಿದ್ದಿಯನ್ನ ಕಾಂಗ್ರೆಸ್ ಹಳೆ ಮೈಸೂರು ಭಾಗದ ಎಲ್ಲ ಕ್ಷೇತ್ರಗಳಿಗೆ ತಲುಪಿಸೋದ್ರಲ್ಲಿ ಯಶಸ್ವಿಯಾಯಿತು. ಅದಕ್ಕಾಗಿ ಕಾಂಗ್ರೆಸ್ ಬಳಸಿಕೊಂಡಿದ್ದು ಒಕ್ಕಲಿಗ ಮಠವನ್ನ. ಹೌದು,
ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯವಿರೋ ಒಕ್ಕಲಿಗ ಸಮುದಾಯವನ್ನ ಹಿಡಿತದಲ್ಲಿ ಇಟ್ಕೊಂಡಿರೋ ಮಠವೊಂದು ಕಾಂಗ್ರೆಸ್ಗೆ ಬೇಕಿತ್ತು. ಆಗ ಸಿಕ್ಕಿದ್ದೆ ಆದಿಚುಂಚನಗಿರಿ ಮಠ. ಮೊದಲಿಗೆ ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಬೆಂಗಳೂರಿನ ಶಾಖಾ ಮಠಕ್ಕೆ ಕಳಿಸಿದ ಕಾಂಗ್ರೆಸ್ ನಿರ್ಮಲಾನಂದನಾಥ ಶ್ರೀಗಳ ಆಶೀರ್ವಾದ ಪಡ್ಕೊಳ್ಳೋ ಹಾಗೆ ಮಾಡಿತು. ಅಭ್ಯರ್ಥಿಗಳು ಮಾತ್ರ ಅಲ್ಲ, ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಮಠಕ್ಕೆ ಭೇಟಿ ಕೊಟ್ಟು ನಿರ್ಮಲಾನಂದನಾಥ ಸ್ವಾಮಿಗಳ ಆಶೀರ್ವಾದ ಪಡ್ಕೊಂಡು ಪ್ರಸಾದ ಕೂಡ ಸೇವಿಸಿ ಬಂದಿದ್ರು. ಈ ಮೂಲಕ ಹೊಸ ಒಕ್ಕಲಿಗಾಸ್ತ್ರ ಯಶಸ್ವಿಯಾಗಿ ಪ್ರಯೋಗವಾಗಿತ್ತು. ಕಾಂಗ್ರೆಸ್ನ ಮಠಾಸ್ತ್ರಕ್ಕೆ ದೋಸ್ತಿಯಿಂದ ಯಶಸ್ವಿ ಪ್ರತ್ಯಾಸ್ತ್ರ. ಕಾಂಗ್ರೆಸ್ ಅಭ್ಯರ್ಥಿಗಳು ನಿರ್ಮಲಾನಂದನಾಥ ಸ್ವಾಮೀಜಿಗಳ ಆಶೀರ್ವಾದ ಪಡ್ಕೊಂಡ ಮೇಲೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳವರು ಸುಮ್ಮನಿರ್ತಾರ? ಖಂಡಿತ ಇಲ್ಲ. ಅವರು ಕೂಡ ನಿರ್ಮಲಾನಂದನಾಥ ಸ್ವಾಮೀಜಿಗಳನ್ನ ಭೇಟಿಯಾದ್ರು, ಆಶೀರ್ವಾದ ಪಡ್ಕೊಂಡ್ರು. ಎಲೆಕ್ಷನ್ನಲ್ಲಿ ಗೆಲ್ಲೋಕೆ ಒಕ್ಕಲಿಗ ಮತಗಳನ್ನ ಪಡೆಯೋಕೆ ನಿರ್ಮಲಾನಂದ ಸ್ವಾಮೀಜಿಗಳು ನಮ್ಮ ಜೊತೆನೇ ಇದ್ದಾರೆ ಅಂತ ಜನರಿಗೆ ತಿಳಿಸೋಕೆ ದೋಸ್ತಿ ನಾಯಕರ ಈ ಭೇಟಿ ಅನಿವಾರ್ಯವಾಗಿತ್ತು. ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷದವರು ಶ್ರೀಗಳನ್ನ ಭೇಟಿಯಾದ ಕಾರಣದಿಂದ ಆಪ್ತ ಇದ್ದ ಮತ ಧ್ರುವೀಕರಣಕ್ಕೆ ಮದ್ದು ಅರಿಯೋದು ದೋಸ್ತಿಗೆ ಅವಶ್ಯಕವಾಗಿತ್ತು. ಆದ್ರಿಂದ ದೋಸ್ತಿ ನಾಯಕರು ಕಾಂಗ್ರೆಸ್ನ ಮಠಾಸ್ತ್ರಕ್ಕೆ ಪ್ರತ್ಯಾಸ್ತ್ರವನ್ನ ಈ ರೀತಿ ಹೆಣೆದಿದ್ರು. ಇದು ಆಲ್ಮೋಸ್ಟ್ ಯಶಸ್ವಿ ಕೂಡ ಆಗಿತ್ತು. ಒಕ್ಕಲಿಗಾಸ್ತ್ರ ಪ್ರಯೋಗದಲ್ಲಿ ಶುರುವಾಗಿದೆ ಬೆಂಕಿ ಬಿರುಗಾಳಿ. ಮಠಾಸ್ತ್ರ ಪಕ್ಷಗಳ ಪ್ರಕಾರ ಅತಿ ಹೆಚ್ಚು ಮತಗಳನ್ನು ತಂದುಕೊಡಬಲ್ಲ ಅತ್ಯಂತ ಪ್ರಬಲವಾದ ಅಸ್ತ್ರ. ಕಾಂಗ್ರೆಸ್ನಿಂದ ಈ ಅಸ್ತ್ರ ಪ್ರಯೋಗವಾಗಿ ದೋಸ್ತಿ ನಾಯಕರು ಪ್ರತ್ಯಾಸ್ತ್ರವನ್ನು ಯಶಸ್ವಿಯಾಗಿ ಪ್ರಯೋಗಿಸಿದ್ರು. ಇದೆಲ್ಲ ಹಳೆ ಕಥೆ. ಈ ಹಳೆ ಕಥೆನೆ ಈಗ ಹೊಸ ಹೊಸ ಕಥೆಗಳಿಗೆ ಪ್ರೇರಣೆ ಕೊಡ್ತಿದೆ. ಅದು ಅನ್ಕಂಡೀಷನಲ್ ಪ್ರೇರಣೆ. ಪ್ರೇರಣೆ ಜೊತೆಗೆ ಇತಿಹಾಸವನ್ನು ಕೆದಕೋ ಹಾಗೆ ಮಾಡ್ತಿದೆ. ಇತಿಹಾಸ ಅಂದ್ರೆ ಒಂದೆರಡು ವರ್ಷಗಳ ಇತಿಹಾಸ ಅಲ್ಲ, ಅದು ಹತ್ತಿಪ್ಪತ್ತು ವರ್ಷಗಳ ಹಿಂದಿನ ಇತಿಹಾಸ. ರಾಜಕೀಯ ಇತಿಹಾಸವನ್ನ ಕೆಣಕೋದ್ರ ಮೂಲಕ ದೋಸ್ತಿ ನಾಯಕರು ಕಾಂಗ್ರೆಸ್ಗೆ ಟಾಂಗ್ ಕೊಡೋ ಕೆಲಸ ಮಾಡುತ್ತಿದ್ದಾರೆ. ದೋಸ್ತಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ಸಿಗರು ತಿರುಗೇಟು ಕೊಡ್ತಿದ್ದಾರೆ. ಒಟ್ಟಿನಲ್ಲಿ ಲೋಕಸಭಾ ಚುನಾವಣೆಗಾಗಿ ಎರಡೂ ಕಡೆಗಳಿಂದ ನಡೀತಾ ಇರೋದು ದೊಡ್ಡ ವಾಗ್ಯುದ್ಧ. ಎರಡೂ ಕಡೆಗಳಲ್ಲಿ ಒಕ್ಕಲಿಗಾಸ್ತ್ರ ಸೃಷ್ಟಿಸುತ್ತಿರೋದು ಅಕ್ಷರಶಃ ಬೆಂಕಿ ಬಿರುಗಾಳಿ. ನಿಜ, ರಾಜ್ಯದ ರಾಜಕೀಯದಲ್ಲಿ ಬೆಂಕಿ ಬಿರುಗಾಳಿ ಸೃಷ್ಟಿಯಾಗಿದೆ. ಆ ಬೆಂಕಿ ಬಿರುಗಾಳಿಯ ಅಬ್ಬರ ಯಾವ ತರ ಇದೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಹೌದು, ಒಕ್ಕಲಿಗಾಸ್ತ್ರದ ವಿಚಾರವಾಗಿಯೇ ಯಾವುದೇ ನಾಯಕ ಮಾತಾಡಿದ್ರೂ ಕೂಡ ಅಲ್ಲೊಂದು ವಿವಾದ ಹುಟ್ಟಿಕೊಳ್ಳುತ್ತಿದೆ. ದೋಸ್ತಿ ಕ್ಯಾಂಡಿಡೇಟುಗಳು ಮಠಕ್ಕೆ ಭೇಟಿ ಕೊಟ್ಟಮೇಲೆ ಎಲ್ಲ ಸೈಲೆಂಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ಆಗಿರೋದಕ್ಕೆ ದೋಸ್ತಿ ನಾಯಕರು ಕೂಡ ಖುಷಿಯಲ್ಲಿದ್ರು. ಆದ್ರೆ ಆ ಖುಷಿಗೆ ಭಂಗ ತಂದಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅದೊಂದು ಹೇಳಿಕೆ. 2019ರಲ್ಲಿ ಬಿಜೆಪಿಯವರೇ ಕುಮಾರಸ್ವಾಮಿ ಅವರ ಸರ್ಕಾರವನ್ನ ಕೆಡವಿದ್ರು. ಒಕ್ಕಲಿಗ ಸಿಎಂ ಆಗಿದ್ದ ಕುಮಾರಸ್ವಾಮಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರು. ಈಗ ಅದೇ ಕುಮಾರಸ್ವಾಮಿ ಬಿಜೆಪಿಯವರನ್ನ ಮಠಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹರಿಹಾಯ್ದ್ರು. ಇಷ್ಟಕ್ಕೆ ಅವರ ಮಾತು ನಿಂತಿರಲಿಲ್ಲ. ಒಕ್ಕಲಿಗರು ದಡ್ರಲ್ಲ, ಸ್ವಾಮೀಜಿಗಳು ದಡ್ರಲ್ಲ ಅಂತ ಕಿಡಿಕಾರಿದ್ರು. ಅವ್ರು ಯಾರನ್ನ ತೆಗೆದ್ರು ಒಕ್ಕಲಿಗರಿಗೆ ನಮ್ಮ ಸ್ವಾಮೀಜಿ ಅಂತ ಹೋಗ್ತಾ ಇದ್ದಾರೆ. ಎಸ್ ಫೈನ್, ನಮ್ಮ ಸ್ವಾಮೀಜಿನೇ, ನೋ ಪ್ರಾಬ್ಲಮ್, ಆಶೀರ್ವಾದ ಬೇಕು, ಫೈನ್. ಯಾರು ನಿನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಳಿಸಿದ್ರಲ್ಲ, ನೀನೊಬ್ಬ ರೈಟರ್ ಹಂಗ ಒಕ್ಕಲಿಗ ನಾಯಕ, ನೀನು ಒಕ್ಕಲಿಗ ಚೀಫ್ ಮಿನಿಸ್ಟರ್, ನೀನು ಆ ಜಾತಿ ನಿನ್ನೂ ಬಿಡುದಿಲ್ಲ, ನನ್ನ ಬಿಡುದಿಲ್ಲ ಜಾತಿ. ನಿನ್ನ ಯಾರು ಇಳಿಸಿದ್ರಲ್ಲ ಅವ್ರು ಕರ್ಕೊಂಡು ಹೋಗ್ತಾ ಇದೆಯಲ್ಲ, ಅದೇ ಸ್ವಾಮೀಜಿಗಳ ಮಠಕ್ಕೆ ಫೌಂಡೇಶನ್ಗೆ ನೀನು ಹೋದಾಗ ನಿನ್ನ ಇಳಿಸಿದ್ರು. ಇದೇ ಅಶ್ವಥ್ ನಾರಾಯಣ, ಇದೇ ಅಶೋಕ, ಇದೇ ನಾರಾಯಣಗೌಡ, ಇದೇ ನಮ್ಮ ಗೋಪಾಲಯ್ಯ, ಯಾರ್ಯಾರು ಇಳಿಸಿದ್ರು ಅವನೇ ಕರ್ಕೊಂಡೋಗಿ ಮಠ ಸ್ವಾಮಿಗಳಿಗೆ ನೀವು ಆಶೀರ್ವಾದ ಮಾಡಿ ಸ್ವಾಮಿ ಅಂತ ಹೇಳಿದ್ರೆ ಆ ಸ್ವಾಮಿಗಳಿಗೆ ಮನಸ್ಸಲ್ಲಿ ನಗ್ತಾ ನಗ್ಬೇಕೋ ಅಳಬೇಕೋ, ಜನ ನೋಡಿ ಅಳಬೇಕೋ ನಗ್ಬೇಕೋ? ಕೇಳಿಸ್ಕೊಂಡ್ರಲ್ಲ, ಒಕ್ಕಲಿಗ ಸಿಎಂ ಅನ್ನ ಅಧಿಕಾರದಿಂದ ಕೆಳಗಿಳಿಸಿದೋರೇ ಬಿಜೆಪಿಯವರು. ಇದು ಡಿಕೆಶಿ ಹೇಳಿರೋ ಮಾತು. ಇಷ್ಟಕ್ಕೂ ಡಿಕೆಶಿ ಹೇಳಿದ ಮಾತು ನಿಜಾನ? 2019ರಲ್ಲಿ ಕುಮಾರಸ್ವಾಮಿ ಅವರ ಸರ್ಕಾರವನ್ನ ಉರುಳಿಸಿದ್ದು ಬಿಜೆಪಿಯವರ? ಈ ಪ್ರಶ್ನೆಗಳು ರಾಜ್ಯ ರಾಜಕೀಯದಲ್ಲಿ ಮತ್ತೆ ಮತ್ತೆ ಮಾರ್ದನಿಸಿದ್ವು. ಸಿದ್ದವನದ ಮದ್ದು, ಕೈ ಕೆಣಕಿದ ಹೆಚ್ಡಿಕೆ. ಸರ್ಕಾರ ಬೀಳಿಸಿದ್ದು ಯಾರಂತ ಗೊತ್ತಾಗಬೇಕಾದ್ರೆ ಸಿದ್ದರಾಮಯ್ಯ ಅವರನ್ನ ಕೇಳಬೇಕು ಅನ್ನೋದು ಅಶೋಕ್ ಹೇಳಿದ ಮಾತು. ಆದ್ರೆ ಬಿದ್ದಿರೋದು ಕುಮಾರಸ್ವಾಮಿ ಅವರ ಸರ್ಕಾರ. ಡಿಕೆಶಿ ಮಾತಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದ ಕುಮಾರಸ್ವಾಮಿ ಡೈರೆಕ್ಟ್ ಟಾರ್ಗೆಟ್ ಮಾಡಿದ್ದು ಸಿದ್ದರಾಮಯ್ಯ ಅವರನ್ನ. ಹೌದು, ಬೆಂಗಳೂರಲ್ಲಿ ಮಾತಾಡಿರೋ ಮಾಜಿ ಸಿಎಂ ಕುಮಾರಸ್ವಾಮಿ 2019ರಲ್ಲಿ ಸರ್ಕಾರ ರಚನೆಯಾದ 3 ತಿಂಗಳಲ್ಲಿ ಸರ್ಕಾರದ ಪತನಕ್ಕೆ ಯತ್ನಿಸಿದ್ರು. ಪಾರ್ಲಿಮೆಂಟ್ ಚುನಾವಣೆವರೆಗೆ ಮಾತ್ರ ಅಂತ ಸಿದ್ದವನದಲ್ಲಿ ಸಿದ್ದರಾಮಯ್ಯ ಕಾರ್ಯಕರ್ತರ ಸಭೆಯಲ್ಲಿ ಹೇಳಿದ್ರು.
ಸರ್ಕಾರವನ್ನ ಯಾರು ಉರುಳಿಸಿದ್ರು ಅಂತ ಯಾರನ್ನೂ ಕೇಳುವ ಅವಶ್ಯಕತೆ ಇಲ್ಲ, ಸರ್ಕಾರವನ್ನ ಉರುಳಿಸಿದ್ದು ಯಾರು ಅನ್ನೋದು ನಮಗೆ ಗೊತ್ತಾಗುತ್ತೆ ಅಂತ ಕಿಡಿಕಾರಿದ್ರು. ಮುಗ್ಗರಿಸ್ಲಿಕ್ಕೆ ಕಾರಣ ಸ್ವಾಮೀಜಿಯವ್ರನ್ನ ಕೇಳಲಿ ಅಂತೇಳಿ ನಮಗೂ ಪ್ರಶ್ನೆ ಮಾಡೋರಲ್ಲ ಮಹಾನ್ ನಾಯಕರು. ಅವ್ರ ಜೊತೆ ಯಾರು ಇದು ಕಾಂಗ್ರೆಸ್ ಇನ್ನೊಬ್ರು ಪ್ರತಿನಿತ್ಯ ಸಂಘರ್ಷ ನಡೀತಲ್ಲ, ಯಾಕೆ ನಡೀತ ಸಂಘರ್ಷ, ಯಾರಿಗೋಸ್ಕರ ಸಂಘರ್ಷ ನಡೀತಾವತ್ತು? ಆ ಸತ್ಯ ಹೇಳಬೇಕಲ್ಲ ಜನಕ್ಕೆ, ಯಾತಕ್ಕೋಸ್ಕರ ಸಂಘರ್ಷ ನಡೀತವ್ರದ್ದು ಅಂತೇಳಿ. ಎರಡು ಗುಂಪಿನಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಸಿದ್ದವನದಲ್ಲಿ ಅವ್ರ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿದ್ದು ಪಾರ್ಲಿಮೆಂಟ್ವರೆಗೆ ಅಷ್ಟೇ, ಸರ್ಕಾರ ಅದಕ್ಕೆಲ್ಲ ಸರ್ಕಾರ ಇರೋದಿಲ್ಲ ಅಂತೇಳಿ. ಸಿದ್ದವನದಲ್ಲಿ ಸರ್ಕಾರ ರಚನೆ ಮಾಡಿದ ಮೂರೇ ತಿಂಗಳಿಗೆ ಇರಲಿಲ್ವಾ ಉತ್ತರ? ಅಲ್ಲಿವೆ. ನಾನು ಪರಮಪೂಜ್ಯ ಸ್ವಾಮೀಜಿಯವ್ರನ್ನ ಕೇಳಬೇಕಾ, ಉತ್ತರ ಕೇಳಬೇಕಾ? ಉತ್ತರ ಅವರೇ ಕೊಟ್ಕೊಂಡಿರಲ್ಲ ನಿಮ್ಮ ಮುಖ್ಯಮಂತ್ರಿ. ಸರ್ಕಾರ ರಚನೆ 5 ವರ್ಷ ನನಗೆ ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಬಿಟ್ಟಿದ್ದಾರಂತೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ 5 ವರ್ಷ. ಅದಕ್ಕೆ ಅಲ್ವ ಸಿದ್ಧವಂತಲ್ಲಿ ನಡೆದಿದ್ದು, ಸಿದ್ಧ ಔಷಧ ಹರಿದಿದ್ದು. ಏನಿದು ಹೆಚ್ ಡಿ ಕೆ ಪ್ರಸ್ತಾಪಿಸಿದ ಸಿದ್ಧವನದ ಮದ್ದು? ಸಿದ್ದು ವನದ ಮದ್ದು ಹೆಚ್ ಡಿ ಕೆ ಪ್ರಸ್ತಾಪಿಸಿದ್ದಾರೆ. 2019 ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಸರ್ಕಾರವನ್ನ ಉರುಳಿಸೋಕೆ ಸಿದ್ದವನದಲ್ಲಿ ಮದ್ದು ಅರಿಯಲಾಗಿತ್ತು ಅಂತಿದ್ದಾರೆ ಹೆಚ್ ಡಿ ಕೆ. ಅವರು ಸಿದ್ದವನ ಅಂತ ಹೇಳಿರೋದು ಧರ್ಮಸ್ಥಳದ ಹತ್ತಿರ ಇರುವ ಶಾಂತಿವನದ ಬಗ್ಗೆ. ಪ್ರಕೃತಿ ಚಿಕಿತ್ಸೆಗಾಗಿ ಸಿದ್ದರಾಮಯ್ಯ 2018 ಜೂನ್ ನಲ್ಲಿ ಶಾಂತಿವನಕ್ಕೆ ತೆರಳಿದ್ರು. ಅಲ್ಲಿಯೇ ರಿಲ್ಯಾಕ್ಸ್ ಮಾಡ್ತಾ ಇದ್ದ ಸಿದ್ದರಾಮಯ್ಯ ಆಪ್ತರ ಜೊತೆಗೆ ಕೆಲವೊಂದು ವಿಚಾರಗಳನ್ನು ಹಂಚಿಕೊಂಡಿದ್ರು. ಆಗ ವಿಡಿಯೋ ಒಂದು ಲೀಕ್ ಆಗಿತ್ತು. ಆ ವಿಡಿಯೋದಲ್ಲಿ ಕುಮಾರಸ್ವಾಮಿ ಸರ್ಕಾರವನ್ನ ಕೆಡುವುದಾಗಿ ಸಂಭಾಷಣೆ ಇತ್ತು. ಮೈತ್ರಿ ಸರ್ಕಾರ ಸುಗಮವಾಗಿದೆ ಎಂದಿದ್ದ ಸಿದ್ದರಾಮಯ್ಯ, ಶಾಂತಿವನದಿಂದ ಲೀಕ್ ಆಗಿದ್ದ ವಿಡಿಯೋ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿ ಮಾಡಿತು. ಕುಮಾರಸ್ವಾಮಿ ಸರ್ಕಾರ ಉರುಳೋದು ಪಕ್ಕಾ ಅಂತ ಎಲ್ಲರೂ ಮಾತಾಡಿಕೊಳ್ಳುತ್ತಿದ್ರು. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪ್ರತಿಕ್ರಿಯೆ ನೀಡಿದ್ದ ಸಿದ್ದರಾಮಯ್ಯ, ನಾನು ಸರ್ಕಾರದ ವಿರುದ್ಧ ಇದ್ದೇನೆ ಎನ್ನುವುದು ಸುಳ್ಳು, ಯಾರೋ ಕಿಡಿಗೇಡಿಗಳು ವಿಡಿಯೋ ಮಾಡಿದ್ದಾರೆ, ನಾನು ಯಾವ ಸಂದರ್ಭದಲ್ಲಿ ಮಾತನಾಡಿದ್ದೇನೋ ಗೊತ್ತಿಲ್ಲ, ಸಹಜವಾಗಿ ಮಾತನಾಡುವಾಗ ರೆಕಾರ್ಡ್ ಮಾಡಿದ್ದಾರೆ, ಮೈತ್ರಿ ಸರ್ಕಾರ ಸುಗಮವಾಗಿದೆ, ಯಾವುದೇ ಗೊಂದಲವಿಲ್ಲ, ಕೋಮುವಾದಿ ಬಿಜೆಪಿಯನ್ನ ಅಧಿಕಾರದಿಂದ ದೂರವಿರಿಸಲು ಸರ್ಕಾರ ರಚಿಸಿದ್ದೇವೆ ಅಂತ ಹೇಳಿಕೊಂಡಿದ್ರು. ಆದ್ರೆ ಅವರು ಹೇಳಿದಂತೆ ಮೈತ್ರಿ ಸರ್ಕಾರ ಸುಗಮವಾಗಿರಲಿಲ್ಲ. ಒಟ್ಟು 14 ತಿಂಗಳ ನಂತರ ಮೈತ್ರಿ ಸರ್ಕಾರ ಉರುಳಿಬಿತ್ತು. ಮತ್ತೊಮ್ಮೆ ಬಿಜೆಪಿಗೆ ಟಾಂಗ್ ಕೊಟ್ಟ ಡಿಕೆಶಿ, ಇದೇ ಸಿದ್ದವನ ಅರ್ಥಾತ್ ಶಾಂತಿವನ ಈಗ ಚರ್ಚೆ ಆಗ್ತಿದೆ. ಇದೇ ವಿಚಾರವನ್ನ ಇಟ್ಕೊಂಡು ಒಕ್ಕಲಿಗ ಹಗ್ಗಜಗ್ಗಾಟ ಮುಂದುವರಿಯುತ್ತಿದೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರನ್ನ ದೂರುತ್ತಲೇ ನಿರ್ಮಲಾನಂದನಾಥ ಸ್ವಾಮೀಜಿ ಅವರನ್ನ ರಾಜಕೀಯಕ್ಕೆ ಎಳೆದು ತರಬೇಡಿ, ಅವರಿಗೂ ಮತ್ತು ರಾಜಕೀಯಕ್ಕೂ ಏನು ಸಂಬಂಧ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಡಿಸಿಎಂ ಡಿಕೆಶಿ, ನಾನು ಸ್ವಾಮೀಜಿಯನ್ನ ರಾಜಕೀಯಕ್ಕೆ ಎಳೆದು ತರುತ್ತಿಲ್ಲ, ನಾನು ಸ್ವಾಮೀಜಿ ಉತ್ತರ ಕೊಡಲಿ ಅಂತ ಕೇಳುತ್ತಿಲ್ಲ, ಒಕ್ಕಲಿಗ ಸಿಎಂ ಅಂದ್ರೆ ಸ್ವಾಮೀಜಿಯವರಿಗೂ ಅಭಿಮಾನ, ನಮಗೂ ಅಭಿಮಾನ, ನಿಮಗೂ ಅಭಿಮಾನ ಅಲ್ವಾ? ಸರ್ಕಾರ ತೆಗೆದವರ ಜೊತೆ ಹೆಚ್ ಡಿ ಕೆ ಹೋಗಿದ್ದು ಸರಿನಾ ಅಂತ ಮತ್ತೊಮ್ಮೆ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ. ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಈಗ ಚಲೋ ಸ್ವಾಮಿ ಕೃಷ್ಣ ಬರೆಯಬೇಕು, ನಮ್ಮ 5 ಜನ 6 ಜನ ಆಶೀರ್ವಾದ ಬೇಕಲ್ಲ, ಹಿರಿಯರಾದ ಬೇಕಲ್ಲ, ಹಂಗೆ ಇವ್ರಿಗೆ ಬೇಕಾದ್ರೆ ಇವ್ರಿಗೆ ಆಶೀರ್ವಾದ ಕೇಳ್ಬೋದು. ಕುಮಾರಸ್ವಾಮಿ ಕೇಳಿದ ತಪ್ಪು ಅಂತ ಹೇಳುದಿಲ್ಲ, ಮಂಜುನಾಥ್ ಕೇಳದ ತಪ್ಪು ಅಂತ ಹೇಳುದಿಲ್ಲ, ಅವರೆಲ್ಲ ಕೇಳಿ ಯಾರವ್ರಿಗೆ ಬೆಂಚ್ ಶೂರಿ ಹಾಕಿದ್ರಲ್ಲ ಅವ್ರು ಕರ್ಕೊಂಡು ಹೋಗಿ, ಯಾರು ಸರ್ಕಾರ ತೆಗೆದ್ರು ಅವ್ರು ಕರ್ಕೊಂಡು ಹೋದ್ರೆ ಸಮಾಜಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ. ಡಿಕೆಶಿ ವಿರುದ್ಧ ಕಿಡಿಕಾರಿದ BSY ಮತ್ತು ಅಶೋಕ್, ಮಾತು ಮಾತಿಗೆ ಬಿಜೆಪಿಗೆ ಟಾಂಗ್ ನೀಡ್ತಾ ಇರೋ ಡಿಕೆಶಿ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ.
ನಾವು ಚುಂಚನಗಿರಿ ಮಠಕ್ಕೆ ಹೋಗಿದ್ದಕ್ಕೆ ಡಿಕೆಶಿಗೆ ಹೊಟ್ಟೆ ಉರಿ. ಡಿಕೆಶಿ ಒಕ್ಕಲಿಗ ಸಮಾಜದ ನಾಯಕರಲ್ಲ, ಡಿಕೆಶಿಗೆ ಬುದ್ಧಿ ಭ್ರಮಣೆಯಾಗಿದೆ. ಕಾಂಗ್ರೆಸ್ ಒಕ್ಕಲಿಗರನ್ನ ಯಾವ ಸ್ಥಾನದಲ್ಲಿಟ್ಟಿದೆ ಗೊತ್ತಿದೆ. ಜಾತಿಗಣತಿ ವರದಿ ಮೂಲಕ ಒಕ್ಕಲಿಗ ಸಮಾಜ ಕಡೆಗಣನೆಯಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಖಂಡಿಸಿದ್ದಾರೆ. ಈ ರೀತಿ ಹೇಳಿಕೆಯನ್ನು ಕೊಡೋದ್ರಿಂದ ಶಿವಕುಮಾರ್ ಏನು ಸಾಧನೆ ಮಾಡಿದಂತಾಗೋದಿಲ್ಲ. ಇವತ್ತು ಒಕ್ಕಲಿಗ ಸಮಾಜ ಇರಬಹುದು, ಎಲ್ಲ ಸಮಾಜದವರು ಒಟ್ಟಾಗಿ ಒಂದಾಗಿದ್ದಾರೆ. ಯಾವುದೇ ಕಾರಣಕ್ಕೆ ಯಾರೊಬ್ಬರು ಸಹ ಆ ಕಡೆ ಹೋಗೋದಿಲ್ಲ. ಅದು ಹೋಗಿ ಹೋಗಿ ಮಾತಾಡಲಿ ಶಿವಕುಮಾರ್ ಹೋಗ್ಬಿಟ್ಟು, ನಾನು ಉತ್ತರ ಕೊಡೋಕ್ಕಾಗುತ್ತೆ ಅದಕ್ಕೆ? ಶಿವಕುಮಾರ್ ಎಲ್ಲದರಲ್ಲೂ ಪ್ರವೀಣ್ ಇರೋದ್ರಿಂದ ಅವರೇ ಹೋಗೋದ ಮಾತನ್ನ ಸ್ವಾಮೀಜಿಯವ್ರ ಹತ್ರ ಕೇಳಲಿ. ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂಥರ ಬುದ್ಧಿ ಭ್ರಮಣೆ ಆಗಿದೆ. ಬುದ್ಧಿ ಭ್ರಮಣೆಯಿಂದ ಏನೇನೋ ಹೇಳ್ತಾ ಇದ್ದಾರೆ ಅವರು. ನಿನ್ನೆ ನಾವೆಲ್ಲ ಕೂಡ ಪರಮ ಪೂಜ್ಯ ನಿರ್ಮಾನಂದ ಸ್ವಾಮೀಜಿಯವರನ್ನ ಭೇಟಿ ಮಾಡೋಕ್ಕೆ ಆದಿಚುಂಚನಗಿರಿ ಮಠಕ್ಕೆ ಹೋಗಿದ್ರು. ಎಲ್ಲರೂ ಎಲ್ಲ ಕ್ಯಾಂಡಿಡೇಟ್ನು ಕರ್ಕೊಂಡು ಹೋಗಿದ್ರು. ಅದನ್ನು ನೋಡಿದ ತಕ್ಷಣ ಹೊಟ್ಟೆ ಉರಿ ಶುರುವಾಗಿದೆ ಅವ್ರಿಗೆ. ಕುಮಾರಸ್ವಾಮಿಯವರ ಸರ್ಕಾರ ಬೀಳಿಸಿದ್ದು ಬಿಜೆಪಿಯವರು ಅಂತ ಹೇಳ್ತಾರೆ. ಸರ್ಕಾರ ಬೀಳಿಸೋವಾಗ ಬಂದಂಥವ್ರು ಯಾರು? 14 ಜನ ಕಾಂಗ್ರೆಸ್ಸವರೇ ಬಂದಿದ್ದು. ಒಂದು 14 ತಿಂಗಳು ನನ್ನನ್ನು ಗುಮಾಸ್ತನ ರೀತಿ ನಡೆಸ್ಕೊಂಡು ಅಂತ ಸಿದ್ದರಾಮಯ್ಯನವರು ಇವರು ಕುಮಾರಸ್ವಾಮಿಯವರು ಹೇಳಿದ್ದಾರೆ. ಇದಕ್ಕಿಂತ ಪ್ರೂಫ್ ಬೇಕಾ? ಜನಾಂಗ, ಆ ಮಠ ಏನಿದೆ, ಎಲ್ಲ ಸಮುದಾಯನ ಪ್ರೀತಿ ಮಾಡೋ ಅಂತ ಮಠ ಅದು. ಎಲ್ಲ ಸಮುದಾಯನ ಪ್ರೀತಿ ಮಾಡೋ ಮಠ. 2019 ಸರ್ಕಾರ ಬೀಳಿಸಿದ್ದ ವಿಚಾರದಲ್ಲಿ ದೊಡ್ಡ ಜಟಾಪಟಿ ನಡೆಯುತ್ತಿದೆ. ಕಾಂಗ್ರೆಸ್ ವಿರುದ್ಧ ದೋಸ್ತಿ ನಾಯಕರ ವಾಗ್ದಾಳಿ ಕೂಡ ಜೋರಾಗಿದೆ. ಒಕ್ಕಲಿಗ ಮತಗಳನ್ನು ಸೆಳೆಯುವ ವಿಚಾರಕ್ಕೆ ಆರಂಭವಾದ ಗದ್ದಲ ಕೊನೆಗೆ 2019 ಸರ್ಕಾರದ ಪತನ ವಿಚಾರದ ಸುತ್ತಲೂ ಗಿರಿಕಿ ಹೊಡೆಯೋ ಥರ ಮಾಡಿದ್ದು ಮತ್ತಷ್ಟು ವಿವಾದ ಮತ್ತು ಚರ್ಚೆಗೆ ಆಸ್ಪದ ನೀಡಿದೆ. ಒಕ್ಕಲಿಗ ಮತಗಳಿಗಾಗಿ ನಡೀತಾ ಇರುವಂತಹ ವಾಕ್ ಸಮರ 2019 ರಾಜಕೀಯವನ್ನ ಮುನ್ನೆಲೆಗೆ ತಂತು. ಇದರ ಜೊತೆಗೆ ಎಸ್ ಎಂ ಕೃಷ್ಣ ಬಗ್ಗೆಯೂ ಚರ್ಚೆಯಾಗೋ ಥರ ಮಾಡಿದೆ. ಅದು ಹೇಗೆ? ಶ್ರೀಗಳ ಫೋನ್ ಟ್ಯಾಪ್ಗೆ ದಳಪತಿಗಳು ಮುಂದಾಗಿದ್ರು ಅನ್ನೋ ಆರೋಪಕ್ಕೆ ಕುಮಾರಸ್ವಾಮಿಯವರು ಹೇಳ್ತಿರೋದೇನು ನೋಡೋಣ ಬನ್ನಿ. ಒಕ್ಕಲಿಗಾಸ್ತ್ರ ಸುತ್ತಲೂ ಎಸ್ಎಂ ಕೃಷ್ಣ ಚುಂಚಶ್ರೀ. ಒಕ್ಕಲಿಗ ಮಠದ ಶ್ರೀಗಳ ಫೋನ್ ಟ್ಯಾಪ್ ಮಾಡಿದ್ರ ದಳಪತಿ. ಒಕ್ಕಲಿಗ ಮತಗಳನ್ನು ಸೆಳೆಯುವ ಕಸರತ್ತು ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ. ಹೇಗಾದ್ರೂ ಮಾಡಿ ಒಕ್ಕಲಿಗ ಮತಗಳನ್ನ ಬುಟ್ಟಿಗೆ ಹಾಕೋಬೇಕು ಅಂತ ಅಂದುಕೊಂಡಿರುವ ಎರಡೂ ಪಕ್ಷಗಳು ಒಕ್ಕಲಿಗ ಸಮುದಾಯದ ದೊಡ್ಡ ದೊಡ್ಡ ನಾಯಕರನ್ನ ಭೇಟಿಯಾಗ್ತಾ ಇದ್ದಾರೆ. ಇದರಲ್ಲಿ ಅತ್ಯಂತ ಪ್ರಮುಖವಾಗಿರುವುದು ಅಂದ್ರೆ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರ ಭೇಟಿ. ಹೌದು, ಇತ್ತೀಚೆಗಷ್ಟೇ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರನ್ನ ಭೇಟಿಯಾಗಿದ್ರು. ಲೋಕಸಭಾ ಚುನಾವಣೆ ಹತ್ರ ಬರ್ತಿದ್ದ ಹಾಗೆ ಈ ಭೇಟಿ ಸಾಕಷ್ಟು ಮಹತ್ವ ಪಡ್ಕೊಂಡಿತ್ತು. ಒಕ್ಕಲಿಗ ಮತಗಳನ್ನ ಸೆಳೆಯೋಕಂತಾನೆ ಎಚ್ ಡಿ ಕುಮಾರಸ್ವಾಮಿ ಎಸ್ ಎಂ ಕೃಷ್ಣ ಅವರನ್ನ ಭೇಟಿಯಾಗಿದ್ರು ಅನ್ನೋದು ಚರ್ಚೆಯ ವಿಚಾರವಾಯಿತು. ಆದ್ರೆ ಈ ಭೇಟಿ ವಿಚಾರಕ್ಕೆ ಸೈಲೆಂಟ್ ಆಗಿ ಬಾಂಬ್ ಇಟ್ಟಿದ್ದಾರೆ ಸಚಿವ ಚಲುವರಾಯ್ ಸ್ವಾಮಿ. 2004 ಘಟನೆ ನೆನಪಿಸಿದ ಸಚಿವ ಚಲುವರಾಯ್ ಸ್ವಾಮಿ. ಎಸ್, ಎಚ್ ಡಿ ಕೆ ಅವರು ಕೃಷ್ಣ ಅವರನ್ನ ಭೇಟಿ ಮಾಡಿರುವುದಕ್ಕೆ ಚಲುವರಾಯ್ ಸ್ವಾಮಿ ಉರಿದು ಬಿದ್ದಿದ್ದಾರೆ. ಮಂಡ್ಯದಲ್ಲಿ ಮಾತಾಡಿರುವ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. 2004 ಇದೇ ಎಸ್ ಎಂ ಕೃಷ್ಣ ಅವರಿಗೆ ಬಹುಮತ ಸಿಗದಿದ್ದಾಗ ಜೆಡಿಎಸ್ನವರು ಏನು ಮಾಡಿದ್ರು ಅನ್ನೋದು ನಂಗೂ ಗೊತ್ತು. ಆಗ ನಾನು ಅಲ್ಲೇ ಇದ್ದೆ. ಇದೇ ಜಿಲ್ಲೆಯ ಒಕ್ಕಲಿಗರನ್ನ ಮತ್ತೆ ಸಿಎಂ ಮಾಡುವ ಅವಕಾಶ ಜೆಡಿಎಸ್ಗೆ ಇತ್ತು. ಎರಡನೇ ಅವಕಾಶ ಖರ್ಗೆಗೆ ಕೇಳಲಾಗಿತ್ತು. ಆದ್ರೆ ಮೂರನೇ ಬಾರಿ ಅವರು ಹೇಳ್ದಂಗೆ ಕೇಳೋರು ಇರಬೇಕು ಅನ್ನೋ ಕಾರಣಕ್ಕೆ ಧರ್ಮ್ ಸಿಂಗ್ ಅವರನ್ನ ಸಿಎಂ ಮಾಡಲಾಯಿತು ಅಂತ ಹೇಳಿದ್ದಾರೆ ಚಲುವರಾಯ್ ಸ್ವಾಮಿ. ಎಸ್ ಎಂ ಕೃಷ್ಣ ಅವ್ರನ್ನ, ಇದೇ ಜಿಲ್ಲೆಯವ್ರನ್ನ, ಒಬ್ಬ ಒಕ್ಕಲಿಗರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡೋ ಅವಕಾಶ ಜನತಾದಳಕ್ಕೆ ದೇವೇಗೌಡರು ಸಾಹೇಬರಿಗೆ ಇತ್ತು. ಏನ್ ಮಾಡಿದ್ರು? ಈಗ ಅವ್ರ ಮನೆಗೆ ಹೋಗ್ತಾರಲ್ಲ, ಅವ್ರೇನ್ ಮಾಡ್ಬೇಕು ತಾವು ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಎರಡನೇ ಅವಕಾಶ ಕೇಳಿದ್ರು ಸೋನಿಯಾ ಗಾಂಧಿಯವರು. ಅದನ್ನು ಆಗಲ್ಲ. ಮೂರನೇ ಅವಕಾಶ ಅವರು ಕೈಗೊಂಬೆ ಆಗಿರಬೇಕು ಅನ್ನೋ ಕಾರಣಕ್ಕೆ, ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋ ಕಾರಣಕ್ಕೆ ಧರ್ಮ್ ಸಿಂಗ್ ಮಾಡಿದ್ರು. ನಿರ್ಮಲಾನಂದನಾಥ ಸ್ವಾಮಿ ಫೋನ್ ಟ್ಯಾಪ್ ಆರೋಪಿಸಿದ ಸಚಿವ. ಜೆಡಿಎಸ್ ವಿರುದ್ಧ ಚಲುವರಾಯ್ ಸ್ವಾಮಿ ವಾಗ್ದಾಳಿ ಇಷ್ಟಕ್ಕೆ ನಿಂತಿರಲಿಲ್ಲ. ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ದೊಡ್ಡ ದೊಡ್ಡ ಆರೋಪ ಮಾಡಿದ್ರು. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಫೋನ್ ಟ್ಯಾಪ್ ಮಾಡಲಾಯಿತು. ಧರ್ಮಪೀಠವೊಂದಕ್ಕೆ ಇದಕ್ಕಿಂತ ಅವಮಾನ ಬೇರೊಂದಿರಲ್ಲ. ಇದರ ಜೊತೆಗೆ ಎರಡನೇ ಮಠ ಮಾಡಿದ್ರು ಅಂತ ಕಿಡಿಕಾರಿದ್ರು. ಜನತಾದಳ ಸರ್ಕಾರ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದ್ರಲ್ಲ, ಅದಕ್ಕಿಂತ ಬೇಕಾ? ಒಂದು ಧರ್ಮಪೀಠಕ್ಕೆ ಅಗೌರವ, ಇದಕ್ಕಿಂತ ಬೇಕಾ? ಇದಕ್ಕಿಂತ ಬೇಕಾ ಅವು ಮರ್ಯಾದೆ? ಎರಡನೇ ಮಠ ಹುಟ್ಟಾಕ್ತಾರೆ ಯಾರು? ಕೆಂಗೇರಿನಲ್ಲಿ ನಾನು ಅಲ್ಲಿದ್ದೆ ಅವಾಗ. ನಾನು ಜನತಾದಳದಲ್ಲೇ ಇದ್ದೆ.
ಬಾಲಗಂಗಾಧರ ಸ್ವಾಮೀಜಿಯ ವಿರುದ್ಧ ಎರಡನೇ ಮಠವನ್ನು ಪ್ಯಾರಲಲ್ ಆಗಿ ಬೆಳೆಸಬೇಕು ಅಂತ ಮಾಡ್ತಾರೆ ಯಾರು? ಪರ್ಯಾಯ ಮಠ ಮಾಡಿದ್ರಲ್ಲಿ ತಪ್ಪೇನಿದೆ ಹೆಚ್ ಡಿ ಕೆ ಪ್ರಶ್ನೆ. ಆದಿಚುಂಚನಗಿರಿ ಶ್ರೀಗಳ ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಫೋನ್ ಟ್ಯಾಪಿಂಗ್ ಮಾಡಿಕೊಳ್ತಾ ಇದ್ರೆ ನನ್ನ ಸರ್ಕಾರ ಯಾಕೆ ಬೀಳಿಸ್ಕೊಳ್ತಿದ್ದೆ? ಕಾಂಗ್ರೆಸ್ನವರೇ ತನಿಖೆ ಮಾಡಿದ್ರಲ್ಲ, ಏನಾಯ್ತು ಅಂತ ಪ್ರಶ್ನಿಸಿದ್ದಾರೆ. ಆದಿಚುಂಚನಗಿರಿ ಮಠಕ್ಕೆ ಪರ್ಯಾಯವಾಗಿ ಮಠ ಮಾಡಿದ್ರು ಎಂಬ ವಿಚಾರಕ್ಕೆ ಉತ್ತರ ಕೊಟ್ಟ ಕುಮಾರಸ್ವಾಮಿ, ಬೇರೆ ಸಮುದಾಯಗಳಲ್ಲೂ ಸಾಕಷ್ಟು ಮಠಗಳಿವೆ, ನಮ್ಮ ಸಮುದಾಯದಲ್ಲೂ ಇರಲಿ ಅಂತ ಇನ್ನೊಬ್ಬರಿಗೂ ಸಹಾಯ ಮಾಡಿದ್ದೇವೆ, ಅದರಲ್ಲಿ ತಪ್ಪೇನಿದೆ ಅಂತ ಮರುಪ್ರಶ್ನೆ ಹಾಕಿದ್ದಾರೆ. ಬೇರೆ ಸಮಾಜದಲ್ಲಿ ಎಷ್ಟೆಷ್ಟು ಮಠಗಳಿಲ್ಲ, ನಮ್ಮನ್ನು ದೊಡ್ಡದಾಗಿ ವಾಸ್ತಾಗಿ ಬೆಳಕಳ್ಳಿ ಅಂತ ಆ ಟೈಮಲ್ಲಿ ಯಾರೋ ಒಬ್ಬರು ಸ್ವಾಮೀಜಿನ ಬೆಳೆಸಬೇಕಾದ ವಿಶ್ವ ಒಕ್ಕಲಿಗರ ಇಂತಾನೆ ಹೇಳೋದು. ಅವತ್ತು ಮಠದಲ್ಲಿ ಅವತ್ತು ನಮ್ಮ ಕೃಷ್ಣ ಅವರು, ಕೆಆರ್ಪೇಟೆ ಕೃಷ್ಣ ಅವರು, ಇನ್ನೂ ಯಾರು ಇದ್ರಿಗೆಲ್ಲ ಕಾಂಗ್ರೆಸ್ನಲ್ಲೇ ಅವರೆಲ್ಲ ಕೆಲವರು ಅಲ್ಲಿ ಹೋಗ್ಬಿಟ್ಟವ್ರೆ, ಅವರೆಲ್ಲ ಸೇರೆ ಬೆಳೆಸಬೇಕು ಅಂತ ಬಂದ್ರಪ್ಪ. ಏನಿರಲಿ, ಇನ್ನೊಂದು ಮಠ ಬೆಳಕಳ್ಳಿ ಅಂತ ಬೆಳೆಸಿದ್ರು, ಅವ್ರ ವಿರುದ್ಧ ಪರ್ಯಾಯವಾಗಿ ಬೆಳೆಸಿದ್ದ ಇನ್ನೊಬ್ಬರು ಸ್ವಾಮೀಜಿ ಇದ್ದರೆ ಅವ್ರದ್ದು ಆಶೀರ್ವಾದ ಸಿಗಲಿ ಅಂತ ಮಾಡಿದ್ದೀವಿ, ಪರ್ಯಾಯ ಮಾಡಿದ್ದಲ್ಲ. ಈ ಸಂಖ್ಯೆ ದೊಡ್ಡ ಸಂಖ್ಯೆ ಏನಿದೆ ಆ ಸಂಖ್ಯೆಯಿಂದ ಇನ್ನೊಂದು ಮಠ ಒಬ್ಬರು ಸ್ವಾಮೀಜಿ ಅವರು ಇದ್ದರು ಮಾಡ್ತೀವಿ ಅಂದರು, ಸಹಕಾರ ಕೊಟ್ಟಿದ್ದೀವಿ, ಅದ್ರ ತಪ್ಪೇನಿದೆ? ಲೋಕಸಮರ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯದ ಮತಗಳಿಗಾಗಿ ಅದೇ ಸಮುದಾಯದ ನಾಯಕರಿಂದ ದೊಡ್ಡ ಹೋರಾಟ ನಡೆಯುತ್ತಿದೆ. ಈ ನಡುವೆ ಒಕ್ಕಲಿಗ ಸಮುದಾಯದ ಮತದಾರರು ಯಾರನ್ನ ತಮ್ಮ ನಾಯಕನನ್ನಾಗಿ ಆಯ್ಕೆ ಮಾಡಿಕೊಳ್ತಾರೆ, ಯಾರಿಗೆ ಮತ ಹತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.